ಇಲ್ಲ ಇಲ್ಲ ಪಾಪಣ್ಣಣ್ಣ ನನಗೆ ಇವತ್ತು ಬರೋಕ್ಕಾಗಲ್ಲ ನೀವು ಗುಂಡಪ್ಪ ಮಾವ ಹೋಗ್ಬಲ್ಲಿ ನೀವು ಮಾತಾಡಿದ್ರೆ ಮತ್ತಿನ್ನೇನು ಮಾಡ್ರ ಹೋಗಿ ಮಾತಾಡಬಲ್ಲಿ ಓ ಗುಂಡಪ್ಪಣ್ಣನೇ ಅಂತ ಕರ್ಕೊಂಡು ಹೋಗೋದು ನೀ ಒಂದು ಗಳ್ಗೆ ಬರೋಕ್ಕೇನ ಈಗ ಯಚ್ಚತ್ತು ನಿಲ್ಲದು ಬೇಡ ಅಲ್ಲಿ ನಾನು ಬೈಕೆ ತೊಗೊಂಡೋಗಣ ಬಾ ಬೈಕಲ್ಲಿ ಹೋಗೋದು ಬರೋದು ಮೂರು ಜನ ಆತದಾಗಲ್ಲ ಒಂದು ಕೆಲಸ ಮಾಡೋಣ ನಾನು ನೀನೇ ಹೋಗಿ ಬರೋಣ ಗುಂಡಪ್ಪಣ್ಣ ಮನೆ ಬದಿ ಇರ್ತಾರೆ ಏನೋ ಅವ್ರು ಎಂಥದೋ ಒಕ್ಕ ಮಿಷನ್ ಬರ್ತದೆ ಅಂತಿದ್ರು ಅವ್ರು ಬರೋದು ಬೇಡ ನೀನೇ ಬಾರ ಒಂದು ಗಳ್ಗೆ ಹೋಗಿ ಬರೋಣ ಇಲ್ಲ ಪಾಪಣ್ಣ ಬರೋಕ್ಕಾಗೋದಾಗಿದ್ದರೆ ನಾ ಬತ್ತೀನಿ ಅಂತ ಹೇಳ್ತಿರಲ್ಲ ನಾನು ಯಾವತ್ತರ ಆಗಲ್ಲ ಅಂತ ಹೇಳಿನ ಗುಂಡಪ್ಪ ಅವ್ರ ಮನೆಗಿಂತ ಮುಂಚೆ ನಮ್ಮನಿಗೆ ಬರ್ತದೆ ಒಕ್ಕಮಿಷನ್ ಈ ಕಡೆ ಎಲ್ಲ ಮುಗಿಸ್ಕೊಂಡೇ ಆಚಿಗೆ ಹೋಗೋದಂತೆ ಅವ್ರಿಗೆ ಹೇಳಿ ಅವನಿರ ಮನೆಗೆ ಒಕ್ಕಮಿಷನ್ ಬರ್ತದಂತೆ ಆಗಲ್ಲಂತೆ ಅಂತೇಳಿ ನೀವಿಬ್ರಿಗೆ ಹೋಗಿ ಬರ್ಲಿ ಮರ ಓ ನಿಮ್ಮನಿಗೆ ಫಸ್ಟ್ ಬರ್ತದಂತಾನ ಎಷ್ಟೊತ್ತಿಗೆ ಬರ್ತದಂತೆ ಈಗ ಯಾರ ಮನೆ ಹೊಡಿತಾ ಇದ್ದಾರೆ ಅಯ್ಯರ್ ಮನೆ ನಮ್ಮ ಅಚ್ಚಿಗೆ ಅಯ್ಯರ್ ಮನೆ ಹೊಡಿತಾ ಇದ್ದಾರೆ ಏನೊಂದು ಎರಡು ಗಂಟೆ ಇರ್ಬೋದೇನು ಅವರದ್ದು ಅಲ್ಲಿ ಮುಗಿಸಿ ನಮ್ಮ ಮನೆಗೆ ಬರ್ತಾರಂತೆ ಊಟ ಮುಗಿಸ್ಕೊಂಡು ಆಮೇಲೆ ಇದು ಮಾಡೋಕೆ ಶುರು ಮಾಡ್ತೀನಿ ಅಂತೇಳಿ ನಮ್ಮ ಅಮ್ಮ ಅಡುಗೆಗೆಲ್ಲ ಸಮ್ಮ ಮಾಡ್ತಾ ಇದೆ ಇನ್ನೂ ಎರಡು ಗಂಟೆ ಆದಿಯಲ್ಲ ಅವನಿಲ್ಲ ಹೋಗೊಂಚೂರು ಮಾತಾಡ್ಕಿ ಬರೋಕ್ಕೇನ ಬಾ ಬೇಗ ತಂದು ನಿಮ್ಮ ಮನೆಗೆ ಬಿಟ್ಟು ಬರ್ತೀನಿ ನಾನು ಬೇಕಾರೆ ಆಮೇಲೆ ಬೇಕಾದ್ರೆ ಭತ್ತ ಹಿಡಿಯಕ್ಕೆ ನಾನು ಬಂತೀನ ಬರ್ತೀನಿ ನೀ ಹೇಳು ಹೇಳು ಬಾ ಒಂಚೂರು ಇಲ್ಲ ಇಲ್ಲ ಪಾಪ ಅಣ್ಣ ನಮ್ಮ ಅಪ್ಪ ನಿನ್ನೆಯಿಂದನೇ ಬಯ್ಯೋಕ್ಕೆ ಶುರು ಮಾಡ್ಯಾರ ಯಾವುದೊಂದು ಕೆಲಸ ಆದರೂ ಮನೆ ಇರಲ್ಲ ಹಾಗೆ ಹೀಗೆ ಅಂತ ನಾನು ಇಲ್ಲೆಲ್ಲ ಕಣ ಎಲ್ಲ ಒಂಚೂರು ಸಮ್ ಮಾಡ್ಕೆ ಬೇಕಲ್ಲ ನಮ್ಮ ಬೇಕಾರು ನಾಳೆ ಹೋಗೋಣ ಮರ ನಾಳೆ ನಾಳೆ ಅಂತ ಹಂಗೆ ಮುಂದೂಡಂಗೆ ಅದ್ಯೇ ನಾನಿಲ್ಲ ನೀನೇ ನೋಡಿಯಲ್ಲ ಕೊಬ್ಬಿನಿತ್ಲೋ ಇಷ್ಟೊತ್ತಿಗೆ ಆಗಲೇ ನಾವು ಶುರು ಮಾಡಬೇಕಿತ್ತು ಈಗ ಇವತ್ತಲ್ಲ ಅಂಥೇಳಿ ನಾವು ನಾಳೆ ಹೋಗೋ ತನಕ ಅವ್ರು ಇವತ್ತು ಯಾರಿಗಾರು ಮಾತು ಕೊಟ್ಟಿದ್ದಿದ್ರೆ ಮತ್ತೆ ತಿಂಗಳು ಹದಿನೈದು ದಿನ ಮುಂದೆ ಹೋತದಲ್ಲ ಹ್ಞೂ ನಾನು ಹೇಳ್ದ ನೀನು ಬರ್ಬೋದಿತ್ತು ಒಂಚೂರನಿಲ್ಲ ಇಲ್ಲ ಇಲ್ಲ ನಾ ಬರೋಲ್ಲ ಪಾಪಮ್ಮ ಅಲ್ಲ ನಂಗೆ ಒಂಥರ ಮನ್ಸಿಗೆ ಬೇಜಾರೂ ಆಗಿದ್ಮಾರ ಎಲ್ಲಿಂದ ಮನೆಯಿಂದ ಬೈಲಿ ಉಳ್ಳಕ್ಕೆ ಬೇಡ ನನಗೆ ನೀವು ಗುಂಡಪ್ಪ ಮಾಮ ಹೋಗ್ಬಲಿ ನಾ ಬೇಕಾದ್ರೆ ಗುಂಡಪ್ಪ ಮಾಮಗೆ ಫೋನ್ ಮಾಡಿ ಹೇಳ್ತೀನಿ ಈಗ ನಮ್ಮ ಮನೆಯಿಂದ ಬಹುಶಃ ಅವ್ರ ಮನೆಗೆ ಹೋಗೋದೇನಾ ನೀವು ಬರೋದೆಲ್ಲ ತಡೆ ಆದರೂ ನಾನು ಮಿಷನಿನ ಜೊತೆ ಹೋಗಿರ್ತೀನಿ ಹೋಗಲ್ಲಿ ಇದು ಮಾಡ್ತಿರ್ತೀನಿ ಅಷ್ಟೊತ್ತಿಗೆ ಬಂದರು ಸೈ ಒಂಚೂರು ಹೇಳಿ ಗ ಪಾಪಣ್ಣ ಗುಂಡಪ್ಪ ಮಾಮಗೆ ನೀವಿಬ್ರೇ ಹೋಗ್ಬಲ್ಲಿ ನೀ ಎಂತ ಇನ್ನೂ ಮೊನ್ನೆಂದು ಬೇಜಾರಲ್ಲೇ ಇದ್ದೀಯನಾ ಅವತ್ತಿಂದ ಅಲ್ಲಿಗೆ ಬಿಟ್ಟು ಹಾಕು ಅಂತ ಹೇಳಲ್ಲ ನಾನು ಬಹು ಚಿಡ್ಕ ಅವನು ಇದು ಮಾಡ್ತಾನೆ ಅಂತ ನೀ ತಲೆಗೆ ಹಚ್ಕೊಂಡಿಯಲ್ಲ ಅಲ್ಲ ಬುತ್ತ ಬುತ್ತ ನಿನ್ನ ಮಗ ಎಂತಕ್ಕೆ ಹಿಂಗಾಗಿ ಹೋಗ್ಯಾನೆ ಅಂತೀನಿ ಅಲ್ಲಡಲ್ಲಿ ಮತ್ತೆ ಫೋನ್ ಈಗ ಈಗೊಂದು ಗಂಟೆಗೆ ಮಿಸಿನ ಬತ್ತದೆ ಕಣ ಎಲ್ಲ ಉಂಚೆ ನಿನ್ನೆ ಸಗಣಿ ಹೊಡ್ದಂಗೆ ಮಾಡಿದ್ದ ಆಮೇಲೆ ಎಂಥ ಇದು ಮಾಡ್ಲಾ ಅಲ್ಲಿ ಇದು ಮಾಡಬೇಕು ಬುಟ್ಟಿ ಗಿಟ್ಟಿ ಎಲ್ಲ ಸಮ್ಮಾನ್ ಇಡಬೇಕು ನೋಡಿದ್ರೂ ಯಾಕೋ ಮಳೆ ಮೋಡ ಆಗ್ಯದೇ ನಮಗಿರಾಚಾರನೇ ಸರಿ ಇಲ್ಲ ಬ್ಯಾಡೈತ್ ಹತ್ಲಕ್ಕ ಈ ನಾವು ಒಂದು ವಾರ ಥಡ್ದಾರು ಬರ್ಬೋದಿತ್ತು ಮಳೆ ಹನಿ ಹಾಕೋಕಾಗಿದೆ ಟಾರ್ಪಲ್ ಮ್ಯಾಲಿದ್ದವನ್ನೆಲ್ಲ ತೆಗೆದು ಕೆಳಗೆ ಹಾಕೋ ಮಾರತಿ ಟಾರ್ಪಲ್ ಕಾಕ್ಲಾರ ಕೊನೆ ತಕ್ಷಣದಾಗ್ಲಿ ತೆಗೆದು ಕೆಳಗೆ ಹಾಕ್ಲೆ ಒಳ್ಳೆ ಅದವಲ್ಲ ಕಣ್ಣದ ಮೂಲೆಯಲ್ಲೇ ನಿಮಗೊಂದು ಯಾರಿಗಾರು ಎಂಥದ್ದಾರು ಹೇಳ್ತಿರ್ಬೇಕು ಆಗಲಿ ಒಳ್ಳೆ ಅದವೇ ಕಣದ ಮೂಲೆಯಲ್ಲಿ ಏನು ಮತ್ತೆ ಉಳ್ದಿದ್ದು ಮತ್ತೆ ಎಂತಕ್ಕೆ ನೋಡೋ ನಿಂಗೆ ಮರ ಹೇಳಿ ನೀವು ಎರಡು ಹಚ್ಚಿಗೆ ಹೋಗಿ ಇಲ್ಲಿ ಕೈಯಡಿ ಕಾಲಡಿ ಇದ್ದರೆ ನನ್ನ ಕೆಲಸ ಆಗಲ್ಲ ಎಂತಕ್ಕೆ ಮಾತಾಡ್ಬೇಕಾರೆ ಮೈಮೇಲೆ ಮೇಲೆ ಬರ್ತೀರಪ್ಪ ಒಲ್ಲಿ ಹೋಗು ನಾ ಕಾಯಾರು ಸುಲ್ಕೊಡಿ ಮರ ಕರೆಂಟ್ ಹೋಗೋರೊಳಗೆ ಒಂದು ಖಾರ ಒಂದು ಆ ಕಡೆಗೆ ಉಳ್ದು ಕೆಲಸ ನಿಧಾನಕ್ಕೆ ಮಾಡ್ತಿರ್ಬೋದು ಎಂತ ನಿನ್ ಕಣ್ಣಿಗೆ ನಾವು ಒಬ್ನೇ ಕಾಣದಾ ಪ್ರತಿಯೊಂದನ್ನು ನನ್ನ ಹತ್ರನೇ ಹೇಳೋಕ್ಕೆ ಈಗ ಬತ್ತಿದ್ದೀನಿ ಒಳಗೆ ಬಂದ ಕೂಡಲೇ ಅವ್ನು ಕಾಪಿ ಗೀಪಿ ಕುಡಿತೀರ ಅಂತ ಹೇಳಣ ಮಾಡೋಣ ಅದೇನಿಲ್ಲ ಮುಂದೆ ಜಹಾಂತಿ ಕೆಲಸ ಹೇಳೋಕ್ಕೆ ಶುರು ಮಾಡಿಬಿಡ್ತೀಯ ನೋಡಲ್ಲಿ ಫೋನಲ್ಲಿ ಮಾತಾಡ್ತ ಹೋಗಿ ಹೇಳ ಅವನ ಹತ್ರ ಪಾಪಣ್ಣಣ್ಣ ಪಾಪಣ್ಣಣ್ಣ ನಂಗೆ ಬರೋಕ್ಕಾಗಲ್ಲ ಅಂತ ಮೇ ಯಾತ್ರ ನಾಳೆನೇ ಹೋಗೋ ನಮ್ಮರ ಆದಂಗೆ ಆಗ್ತದೆ ನಂಗೆ ಇಲ್ಲಿ ಒಂಚೂರು ಕೆಲಸದೆ ಫೋನ್ ಇಡ್ತೀನ ಅಲ್ಲ ಅನಿಲ್ ಸೋ ಫೋನ್ ಇಟ್ಟೇ ಬಿಟ್ಟೆ ಯಾಕೆ ಹಿಂಗೆ ಮಾಡ್ತಾನೇನ ಯಾಂತ ಹಿಂಗೆ ಕೂತಿರ್ತೀಯೇ ಯಾಂತ ಮಾರಯ್ಯ ಆ ಬುಟ್ಟಿಗಿಟ್ಟಿ ಎಲ್ಲ ಒಂಚೂರು ಸಮ್ಮ ಮಾಡಬಾರ್ದಾ ತಾರ್ಪಲು ಎಲ್ಲ ತಂದು ಕಾಣ್ತದಿನೇ ಇಟ್ಕೊಂಡು ಮಳೆ ಮಳೆ ಆಗಿದೆ ಏನಮ್ಮನೆ ಹೇಳಿದೆ ಮಿಸ್ಸನೇ ನಮನಿಗೆ ಇನ್ನೊಂದು ವಾರ ಬಿಟ್ಟೇ ಬಾರ ಅಂತ ಅವನು ಹೇಳಿ ಕೇಳ್ತಾನೆ ಎಲ್ಲ ಬುದ್ಧಿವಂತರು ಹೊಳು ಇದ್ದಾಗ ಅವ್ರವ್ರ ಮನೆ ಇದನ್ನು ಮುಗಿಸ್ಕೊಂಡ್ರು ಕಡೆ ಇದಕ್ಕೆ ಇಡ್ತಾರೆ ಪ್ರತಿ ವರ್ಷನೇ ಹಿಂಗೆ ಮಾಡೋದು ಅಯ್ಯೋ ಅಪ್ಪ ಪ್ರತಿ ವರ್ಷನೂ ನೀವು ಹಿಂಗೆ ಹೇಳೋದು ಅನೇ ನಮ್ಮ ಮನೆ ಈ ಕಡೆ ಲಾಸ್ಟಿಗೆ ಇರೋದು ಆಚೆ ತುದಿನ ಶುರು ಮಾಡಿದ್ರೆ ಈಚೆ ತುದಿಗೆ ಬಂದು ನಿಲ್ಲಿಸ್ತಾರೋ ನಮ್ಮ ನಮ್ಮನಿಗಾಗಿ ಇದು ಮಾಡ್ತಾರಂತೆ ನಾನು ಎಲ್ಲ ಸಮ್ಮಾಡಿ ಇಟ್ಟೀನಿ ಅಲ್ಲಿ ಮಳೆ ಏನು ಬರೋಕ್ಕಿಲ್ಲಪ್ಪ ಮೋಡಾಗ್ಯದಷ್ಟೇ ಕೈ ಇಸಲೇ کھೋದ್ರನ್ರೆ ತಾರ ಅವನು کھڑکಕೋಬೇಕು ಕರೆಂಟ್ ಹೋಗರೊಳಗೆ ಅಂತ ಹೇಳ್ತಿನಿ ಮುದ್ದಣಿ ಹೋಗ ಮರಯಾ ನೀನೇ ಒಂದನಾ ಕೈ ಸುಲ್ಕೊಡು ಹೇ ಬೊತ್ತ ಬೊತ್ತಾಯಿ ಆಕೂ ಸುಸ್ತ ಆಕೇงಾಟದೇನೆ ಅಲ ಕೈ ಸುಲ್ಕ ಬನ್ಕೊಡಕ್ಕೆ ಹೇಳ್ತಿನಿ ಬನ್ ಕುದ್ಗತಿದ್ದಿರಲ್ಲ ಮುದ್ದಣಿ ಹೋಗ ಮುದ್ದಣಿ ಹೋಗ ಒಂದನಾ ಕೈ ಸುಲ್ಕೊಂಡ ಮರಯಾ ನೀನೇ ಸುಲ್ಕೊಡು ಅಲ ಅವನೆ ಸುಲ್ಕೊಡ್ತಾನೆ ಮರತೆ ಏ ನಿಂಗೇನ ನಾನು ಒبನೇ ಕಡಿ ಕಾಣದ ಆ ಸುಲ್ಕೊಟಕ್ಕೆ ಏನಾತದೆ ನಾ ಕೈ ಅಂತ ಅಕಿಗ ಗೊಬ್ರ ಗುಂಡಿ ಹಾಕಕ್ಕೆ ನೀ ಹೋಗಾ ಮುದ್ದಣಿ ಸುಲ್ಕ ಬರ ಹೋಗಾ ನಾನು ಮುಂದಿನ ವರ್ಷದಿಂದ ಹೇಳ್ಬೇಕಂತ ಮಾಡೀನಿ ಮನೆಗೆ ಪಸ್ಟ್ ಬಂದು ಆಮೇಲೆ ಆ ಕಡೆ ಹೋಗಿ ಅಂತ ಹೇಳಿ ಈಗ ಲೆಕ್ಕ ಅಂದ್ರೆ ಊಟದ ತನಕ ಅವ್ರ ಮನೇಲಿ ಹೊಡಿತಾರೆ ಅವರೇ ಮಾಡ್ಬೇಕು ಊಟಕ್ಕೆ ಮನೆಗೆ ಅಂತ ಪ್ರತಿ ಪ್ರತಿಯೊಂದು ವರ್ಷನೇ ಹಿಂಗೆಯ ಎಲ್ಲೋ ಬೆಳಗ್ಗೆ ಒಂಚೂರು ತಿಂಡಿ ಕೊಟ್ಟು ಶಾಸ್ತ್ರ ಮಾಡೋದ ಊಟಕ್ಕೆ ನಮ್ಮನೆ ಕಡೆ ಕಳಿಸ್ಬಿಡೋದು ಈಗ ಆದರೆ ಆಯಿತು ಒಂದು ನಾಲ್ಕೈದು ಗಂಟೆ ಒಳಗೆ ಬೇರೆಯವ್ರ ಮನೆಗೆ ಹೋದ್ರೆ ಆತು ಇಲ್ದಿರು ಸಾಯಂಕಾಲದ ಊಟನೂ ನಮ್ಮದೇ ಆಗಲ್ಲ ಈಗ ಅಪ್ಪ ಒಂದು ಎಂಟತ್ತು ಜನಕ್ಕೆ ಊಟ ಹಾಕೋಕ್ಕೂ ಅದು ಏನು ಲೆಕ್ಕಾಚಾರ ಹಾಕ್ತೀರಿ ದೇವ್ರು ಎಂತ ಕಡಿಮೆ ಮಾಡ್ಯ ನಮಗೀಗ ಆಗಲಿ ಒಂದು ತುಂಡ್ರೂಂಡ್ ಹೋತಾರಪ್ಪ ಮನೇಲಿ ಅನುದಾನ ಮಾಡಿದಷ್ಟಕ್ಕೂ ಒಳ್ಳೇದಂತೆ ಗೊತ್ತಾ ಯಾಕೆ ಬರೀ ತಿಂಡಿ ಕೊಟ್ಟರು ಮನೆಗೆ ಏನು ಕಮ್ಮಿ ಆಗ್ಯದೀಗ ನಮ್ಗೆ ಇಂತ ನೀ ಕಲ್ಬಿದ್ದೋಗಿ ಹತ್ರ ಮಾತಾಡಕ್ಕೆ ಹೋಗಬೇಡ ಇವತ್ತು ಬೆಳಿಗ್ಗೆ ಎಂತ ಆಗ್ಯದಂತ ಗೊತ್ತಿಲ್ಲ ನಮ್ನೆ ಕಿರಿ 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 ಅಂತ ಎಂತ ಹೇಳಿದ್ನೇ ಹೇಳಿದ್ನೇ ಹೇಳೋದು ಓನೇ ಅಮ್ಮ ಸಾರ್ ಎಂತ ಮಾಡ್ತೀಯ ಈಗ ಒಂದು ಹೊಲ್ಸಿನ ಕಡ್ಗೆ ಸಿಗ್ತಾವನು ನೋಡದೆ ಎಲ್ಲೂ ಸಿಕ್ಕಲ ಸುಸೂತ್ರ ತರಕಾರಿ ಸಾಕಲ್ಲ ಹಾಗೆ ತಳು ಒಂದು ಸಾರು ಮಾಡು ಸಾರು ಮಾಡಿ ಕಟ್ಟಾಗ ಒಂದು ಮೀನು ಚಟ್ನಿ ಮಾಡಿದ್ರೆ ಒಳ್ಳೆ ಗನಾಗತ್ತದ ಹಾಗೆ ಮಾಡು ಮೀನು ಚಟ್ನಿ ಇಲ್ದಿದ್ರೆ ಬಾಯಿ ಒಂಥರ ಚಪ್ಪೆ ಆಗಿರ್ತದೆ ಊಟ ಸೇರಲ್ಲ ಓ ಸುಳಲ್ಲ ನಂಗೆ ಏನೇ ಹೋಗಿದೆ ಮೀನ್ ಚಟ್ನಿ ಮಾಡ್ಬೇಕಿತ್ತು ಒಣಕ್ ಮೀನು ಖಾಲಿ ಆಗ್ಯಾವ ಮಾರ್ರ ಎಲ್ಲ ಒಂದು ಹಾಕದ ಒಂದು ಕೆಲಸ ಮಾಡ್ತಿರ ಮಿಷಿನ್ ಬರೋದೊಳಗೆ ಪ್ಯಾಟಿಗೆ ಹೋಗಿ ಒಂದು ಕೆಜಿ ಒಣಕ್ ಮೀನು ತತ್ತಿರ ಮಾರ್ರ ಒಣಕ್ ಮೀನ್ ಚಟ್ನಿ ಅವು ಅಮ್ಮ ಕಾಯಿ ಒಂದು ಅದೇ ಮರತಿ ಆತದ ಮೂರು ಸುಲ್ದೀನಿ ಮಳೆಕ್ ಬಂದನಾಕ್ ಬಂದ್ರೆ ಅಲ್ಲೇ ಇಡು ಎಲ್ಲಾರು ಒಂದು ಇಟ್ಟಿದ್ರೆ ಸಸಿ ಹಾಕಿತ್ತೇನ ಮರಯ ನಾಲ್ ಸಲಿಗೆ ನೋಡಕ್ ಆತಿತ್ತೇನಾ ಸುಮ್ಮನೆ ನೀರು ಮರತೆ ಸಸಿಗೇನು ಬರ್ಗಾಲಗ್ಯವ ಈಗ ಒಲ್ಲೆ ಅಳ್ದಲ್ಲಿ ತೆಲಕಿ ಬಂದು ನಿಂತ ಕಾಯಿ ಒಳ್ಳೆ ಎರಡು ಸಸಿ ಆಗ್ಯಾವೆ ನಮ್ಮನೆ ಮರದವೇ ಅವು ಅವನೇ ನಟ್ರೆ ಸಯ್ಯ ನೀನು ತೆಗೆದು ನೀನು ಸಾರ ಪಲ್ಯ ಅಂತ ಮಾಡಿ ಮಾರತ್ತೆ ಹಂಗೆ ಮಳಕ್ಕೆ ಬಂದವು ದಿನಕ್ಕೊಂದೊಂದು ಸಿಕ್ತಿರ್ತವೆ ದಿನಾನ ಏನು ಸಸಿ ಮಾಡಿ ನೋಡ್ತೀಯಾ ಜಾಗ ಕೇಲಿ ಹೊತೀಯಾ ಒಂದು ಕೆಲಸ ಮಾಡಿ ಅದನ್ನ ತಗೋಬಾ ಒಟ್ಟಿಗೆ ನಾಲ್ಕು ಕಾಯಿ ತಗಬಾ ನೋಡೋಣ ನಂಗೊಂಥರ ಎಡಿ ಆಗಿದೆ ಅಂತ ಹೇಳಿದ್ದಲ್ಲನೇ ನಿನ್ನ ಮಗನೇ ಒಂದುಗಳಿಗೆ ಹೋಗಿ ಬರಕ್ ಹೇಳ ಬೈಕ್ ತಗೊಂಡು ಹೋಗಿ ಬಂದ್ರೆ ಸೈಯಪ್ಪ ಕಾಯಿ ಒಳಗೆ ಇಟ್ಟಿನಮ್ಮ ಮತ್ತೆ ಎಂತ ಮಾಡ್ಕೊಡ್ಬೇಕೆ ಊಟಕ್ಕೆ ಮಾತ್ರ ತಡ ಮಾಡಬೇಡ ಅಮ್ಮ ನೋಡಿ ಹೇಳೀನಿ ಅವ್ರಿಗೆ ಪಾಪ ಕೆಲಸ ಮಾಡಿ ಹಸ್ತಿರ್ತಾರೆ ನೀ ಎರಡು ಗಂಟೆ ಮೂರು ಗಂಟೆ ಎಲ್ಲ ಮಾಡ್ಬೇಡ ಹನ್ನೆರಡೂವರೆಗೆ ಮುಗೀತದಂತಲ್ಲಿ ಅಲ್ಲಿ ಮುಗಿಸಿ ಇಲ್ಲಿ ಬರೋದ್ರೊಳಗೆ ನಾವು ಊಟಕ್ಕೆಲ್ಲ ಸರಿ ಮಾಡಿ ಇಟ್ಕೊಂಡ್ರೆ ಊಟ ಹಾಕಿದ್ರೆ ಸೈ ಬೇಗ ನಮ್ಮದು ಶುರು ಮಾಡ್ತಾರೆ ಬೇಗ ಮುಗಿಸೋಕೂ ಆಗ್ತದೆ ಹಸು ಊಟಿ ನಿನ್ನ ಹತ್ರ ಪಾಠ ಕಲಿಬೇಕು ನಾನೀಗ ಅಪ್ಪ ಮಗಗೆ ಇವತ್ತು ಎಂತ ಆಗಿದೆ ಬೆಳಗ್ಗೆ ಎದ್ದ ಮೇಲೆ ನಂಗೆ ಅದು ಎಂತ ಮಾಡ್ಬೇಕಂತ ಗೊತ್ತಾ ಪ್ಯಾಟಿಗೆ ಹೋಗಿ ಒಂದು ಕೆ ಜಿ ತತ್ತಿಯನ ಒಣಕ್ ಒಣಕಮೀನ್ ಚಟ್ನಿ ಇಲ್ದಿದ್ರೆ ಅವು ಉಣ್ಣಲ್ಲ ನಾನೇ ಅಮ್ಮ ಈಗ ಪ್ಯಾಟಿಗೆ ಹೋಗಬೇಕಾ ಹ್ಞೂ ಹೋಗ್ಲಿ ಬಿಡು ತಂದು ಕೊಡ್ತೀನಿ ಇಲ್ಲ ರೀ ಪಾಪಣ್ಣ ಅಟ್ಲಾಗೆಲ್ಲರೂ ಪೇಟೆ ಕಡೆ ಹೋದ್ರ ಇದ್ರೆ ಹಿಡ್ಕು ಬರಕ್ಕೆ ಹೇಳಿದ್ರೆ ಆತದೆ ಅವು ಬರೋದು ಎಷ್ಟೊತ್ತು ಆತದೇನು ಈಗ ಹನ್ನೆರಡುವರೆಗೆ ಊಟಕ್ಕೆ ಬರ್ತಾರೆ ಅಂತೀಯಾ ಹ್ಞೂ ಸರಿ ಬಿಡು ಹಾಗೆ ಮಾಡ್ತೀನಿ ಅತ್ಲಾಗ ನಾನೇ ಹೋಗಿ ಬರ್ತೀನಿ ಮತ್ತೆ ಅಂತ ಬೇಕು ಒಂದೇ ಸತಿ ಹೇಳು ನೀನು ಪದೇ ಪದೇ ಹೇಳ್ತೀರಿ ಬಿಡಮ್ಮ ಮತ್ತೆ ಅಂದರೆ ಅವ್ ತಲೆ ಬಿಂಕಿ ಹೇಟ ಜ್ಞಾನಕಾರ ಬತ್ತಬನ ಟೀ ಪುಡಿ ಟೀ ಪುಡಿ ತಗೋಬಾ ಓ ಕೆಲಸ ಕೈ ಕೊಟ್ಟೆ ಬಿಟ್ಟಿತ್ತೀಗ ಸಾಯಂಕಾಲ ಅವಕಲ್ಲ ಟೀ ಮಾಡ್ಕೊಡ್ಬೇಕಲ್ಲ ಟೀ ಪುಡಿ ಅಪೋಟ್ ಇಲ್ಲ ಕಾಫಿ ಕುಡಿಯಲ್ಲ ಅವು ಎಮ್ ಓಪನ್ ಆದಿಯಾ ಎಂತ ಅಂತ ಗೊತ್ತಿಲ್ಲ ಇವತ್ತು ಅವತ್ತಾರ ಎಲ್ಲ ಎಂತ ಟೈಕು ಅಂತಿದ್ರು ಮುಗ್ದದ ಎಂತದಪ್ಪ ಎಂತಕ್ಕೆ ಅದ್ರ ಸುದ್ದಿ ಎಂತಕ್ಕೀಗ ಅಂತ